ಕನ್ನಡದ ಕಿಚ್ಚ ಸುದೀಪ್ ಅಭಿನಯಿಸಿರುವ ಬಹುನಿರೀಕ್ಷಿತ ಪೈಲ್ವಾನ್ ಸಿನಿಮಾ ಕನ್ನಡ ಸೇರಿದಂತೆ ಪಂಚಭಾಷೆಗಳಲ್ಲಿ ಇಡೀ ವಿಶ್ವದಾದ್ಯಂತ ತೆರೆ ಕಂಡಿದೆ. ಇದೇ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ದೇಹವನ್ನ ಹುರಿಗೊಳಿಸಿ ಪೈಲ್ವಾನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಇದಕ್ಕಾಗಿ ಕನ್ನಡ ಮಾತ್ರವಲ್ಲದೆ ಬಾಲಿವುಡ್ ಸೇರಿದಂತೆ ಇಡೀ ದೇಶವೇ ಕಾದು ಕುಳಿತಿತ್ತು. ಚಿತ್ರ ಬೆಳಗಿನ ಜಾವ 6 ಗಂಟೆಯಿಂದಲೇ ತೆರೆ ಕಂಡಿದ್ದು ಚಿತ್ರಕ್ಕೆ ಪ್ರತಿಕ್ರಿಯೆ ಹೇಗಿದೆ, ಪೈಲ್ವಾನ್ ಸಿನಿಮಾಕ್ಕೆ ಪ್ರೇಕ್ಷಕರು ಕೊಟ್ಟಿರುವ ಅಂಕಗಳು ಎಷ್ಟು, ಚಿತ್ರ ಯಾವ ಭಾಗದಲ್ಲಿ ಗೆದ್ದು ಯಾವ ಭಾಗದಲ್ಲಿ ಎಡವಿದೆ, ಚಿತ್ರದ ಪ್ಲಸ್ ಮೈನಸ್, ಪೈಲ್ವಾನ್ ಸಿನಿಮಾ ಹಿಟ್ ಆ ಫ್ಲಾಫಾ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಕನ್ನಡ ಸಿನಿಮಾಗಳು ಈ ಮಟ್ಟಕ್ಕೆ ಬೆಳೆಯುತ್ತಿರುವುದನ್ನ ಬಯಸುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೌದು, ಪೈಲ್ವಾನ್ ಸಿನಿಮಾಕ್ಕಾಗಿ ಕಿಚ್ಚ ಸುದೀಪ್ ರವರು ಸಾಕಷ್ಟು ಶ್ರಮ ವಹಿಸಿ ಇದೇ ಮೊದಲ ಬಾರಿಗೆ ಕನ್ನಡ ಸೇರಿದಂತೆ 4 ಭಾಷೆಗಳಲ್ಲಿ ಸ್ವತಃ ತಾವೇ ಡಬ್ಬಿಂಗ್ ಕೂಡ ಮಾಡಿ ಭಾರತದಾದ್ಯಂತ ತೆರೆ ಕಂಡಿರುವ ಪೈಲ್ವಾನ್ ಸಿನಿಮಾವನ್ನ ಕನ್ನಡಿಗರು ಮಾತ್ರವಲ್ಲದೆ ಇಡೀ ಭಾರತ ದೇಶವೇ ಅದ್ಧೂರಿಯಾಗಿ ಸ್ವಾಗತ ಮಾಡಿದೆ. ಕರ್ನಾಟಕದಲ್ಲಿ ಬೆಳಗಿನ ಜಾವ 6 ಗಂಟೆಗೇನೆ ಮೊದಲ ಶೋಗಳು ಪ್ರಾರಂಭವಾದರೆ ದಕ್ಷಿಣ ಭಾರತದಲ್ಲಿ ಕೂಡ ಕಿಚ್ಚ ಸುದೀಪ್ ರವರಿಗೆ ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವು ಇದ್ದು ತೆಲುಗು, ತಮಿಳು ಹಾಗೂ ಮಲಯಾಳಂನಲ್ಲಿ ಕೂಡ ಅದ್ಧೂರಿಯಾಗಿ ಓಪನಿಂಗ್ ಪಡೆದುಕೊಂಡಿದೆ. ಕರ್ನಾಟಕದಲ್ಲಂತೂ ಎಲ್ಲಾ ಶೋಗಳ ಟಿಕೆಟ್ಗಳು ಬುಕ್ ಆಗಿದ್ದು ಚಿತ್ರಮಂದಿರಗಳೆಲ್ಲವೂ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಇದಿಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಬಹುತೇಕ ಚಿತ್ರಮಂದಿರಗಳು ಪೂರ್ತಿಯಾಗಿದ್ದು ಹಿಂದಿಯಲ್ಲಿಯೂ ಕೂಡ ಒಳ್ಳೆಯ ಓಪನಿಂಗ್ ಪಡೆದುಕೊಂಡು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಕನ್ನಡ ಚಿತ್ರವೊಂದು ಈ ಮಟ್ಟಕ್ಕೆ ಯಶಸ್ಸು ಪಡೆಯುತ್ತಿರುವುದರಿಂದ ಚಿತ್ರದ ಕಥೆಯನ್ನು ನಾವು ಇಲ್ಲಿ ಒಂದು ಚೂರು ಕೂಡ ರಿವೀಲ್ ಮಾಡ್ತಿಲ್ಲ. ಅದರ ಬದಲಿಗೆ ಚಿತ್ರದ ಪ್ಲಸ್ ಪಾಯಿಂಟ್ ನೋಡುವುದಾದರೆ ಕಿಚ್ಚ ಸುದೀಪ್ ರವರ ಆಕ್ಟಿಂಗ್ ಅತ್ಯದ್ಭುತವಾಗಿದೆ. ಕುಸ್ತಿಯ ಸನ್ನಿವೇಶಗಳು ಹಾಗೂ ಸಿನಿಮಾದ ಎಲ್ಲ ಸನ್ನಿವೇಶಕ್ಕೆ ತಕ್ಕಂತೆ ಅರ್ಜುನ್ ಜನ್ಯ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ನಾಗೇಂದ್ರ ಪ್ರಸಾದ್ ರವರು ಬರೆದಿರುವ ಹಾಡುಗಳು ಅದ್ಭುತವಾಗಿ ಮೂಡಿಬಂದಿವೆ. ಚಿತ್ರದಲ್ಲಿ ಕೇವಲ ಕುಸ್ತಿಯ ಸನ್ನಿವೇಶಗಳು ಮಾತ್ರವಲ್ಲದೆ ಕಥೆಯೂ ಕೂಡ ಅದ್ಭುತವಾಗಿದ್ದು ಕೆಲವು ಸೆಂಟಿಮೆಂಟ್ ದೃಶ್ಯಗಳು ನೋಡುಗರನ್ನ ಹಿಡಿದಿಡುವಲ್ಲಿ ಯಶಸ್ವಿಯಾಗಿವೆ. ಚಿತ್ರದಲ್ಲಿ ನಟಿಸಿರುವ ಎಲ್ಲಾ ಪಾತ್ರವರ್ಗೂ ಕೂಡ ಚಿತ್ರಕ್ಕೆ ಒಳ್ಳೆಯ ನ್ಯಾಯವನ್ನ ಒದಗಿಸಿದೆ. KGF ಕುರುಕ್ಷೇತ್ರ ನಂತರ ಕನ್ನಡ ಸಿನಿಮಾ ಒಂದು ಈ ಮಟ್ಟಕ್ಕೆ ಸದ್ದು ಮಾಡುತ್ತಿರುವುದಕ್ಕೆ ನಿಜಕ್ಕೂ ಹೆಮ್ಮೆಯಾಗುತ್ತಿದೆ. ನೋಡುಗರು ಪೈಲ್ವಾನ್ ಸಿನಿಮಾಕ್ಕೆ ಜೈ ಅಂದಿದ್ದು ನೀವು ಕೂಡ ಪೈಲ್ವಾನ್ ಸಿನಿಮಾವನ್ನ ನೋಡಿದ್ರೆ ಸಿನಿಮಾ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು.